ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರ ಕೊಟ್ಟಿದ್ದ ಭರವಸೆಗಳಲ್ಲಿ ಶೇಕಡಾ 95% ಈಡೇರಿಸಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಮಧುಗಿರಿಯಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಸಿದ್ದರಾಮಯ್ಯ ಚಾಲನೆ ನೀಡಿದರು. ರಾಜ್ಯ ಸರ್ಕಾರ ನೀಡಿದ್ದ ಭರವಸೆಗಳಲ್ಲಿ ಶೇಕಡಾ 95% ಈಡೇರಿಸಿದೆ. ಮೋದಿ ಸರ್ಕಾರ ಬಾಯಿ ಬಡಾಯಿ ಸಾಧನೆ ಶೂನ್ಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟೀಕಿಸಿದರು. ಮಧುಗಿರಿ ಕ್ಷೇತ್ರದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು. ತಾಲೂಕಿನ ಕೋಡಿಗೇನಹಳ್ಳಿಯಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಾಂಗ್ರೆಸ್ ನೀಡಿದ 165 ಭರವಸೆಗಳಲ್ಲಿ 155 ಈಡೇರಿಸಿದೆ. 3 ವರ್ಷ ಮುಗಿಸಿದ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ನುಡಿದಂತೆ ನಡೆಯಲಿಲ್ಲ ಎಂದರು. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುವುದಾಗಿ ಹೇಳಿದ್ದ ಮೋದಿ ಸರ್ಕಾರ 3 ವರ್ಷದಲ್ಲಿ ಮಾಡಿದ್ದು ಕೇವಲ 4 ಲಕ್ಷ ಉದ್ಯೋಗ ಸೃಷ್ಟಿ. 100 ದಿನದಲ್ಲಿ ವಿದೇಶದಿಂದ ಕಪ್ಪು ಹಣ ತಂದು ದೇಶದ ಪ್ರತಿಯೊಬ್ಬರ ಬ್ಯಾಂಕ್ ಅಕೌಂಟಿಗೆ 15 ಲಕ್ಷ ಹಾಕುತ್ತೇವೆ ಅಂದಿದ್ದರು. ಈವರೆಗೂ ಯಾರಿಗೂ 15 ರೂಪಾಯಿ ತಲುಪಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವ್ಯಂಗ್ಯವಾಡಿದರು. ಜಿಎಸ್ಟಿ ತೆರಿಗೆ ಪದ್ಧತಿ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಹಣಕಾಸು ಮಂತ್ರಿ ಚಿದಂಬರಂ ಜಿಎಸ್ಟಿ ತರುತ್ತೇವೆ ಎಂದು ಹೇಳಿದ್ದರು. ಆಗ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಇದೇ ನರೇಂದ್ರ ಮೋದಿ ಜಿಎಸ್ಟಿಯನ್ನು ವಿರೋಧಿಸಿದ್ದರು. ಆಧಾರ್ ಬೇಡ ಅಂದಿದ್ದವರು ಈಗ ಎಲ್ಲದಕ್ಕೂ ಆಧಾರ್ ಕಡ್ಡಾಯ ಎನ್ನುತ್ತಿದ್ದಾರೆ. ಆಗ ಬೇಡ ಅನ್ನುತ್ತಿದ್ದವರು ಈಗ ಬೇಕು ಎಂದು ಹೇಳುವ ಯೂಟರ್ನ್ ಸರ್ಕಾರ ಮೋದಿಯವರದು ಎಂದು ಸಿಎಂ ಹೇಳಿದರು. ಸಾಮಾನ್ಯವಾಗಿ ಆಡಳಿತ ಪಕ್ಷಕ್ಕೆ ವಿರೋಧಿ ಅಲೆ ಎದುರಾಗುತ್ತದೆ ಅನ್ನುತ್ತಾರೆ. ನಂಜನಗೂಡು ಗುಂಡ್ಲುಪೇಟೆ ಉಪಚುನಾವಣೆ ಫಲಿತಾಂಶ ಗಮನಿಸಿದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪರ ಅಲೆ ಇರುವುದು ಖಚಿತವಾಗಿದೆ ಎಂದರು. ಸಂಕಷ್ಟದಲ್ಲಿರುವ ರೈತರಿಗೆ ನೆರವಾಗಲು 22,22,506 ರೈತರ 8,165 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಲಾಗಿದೆ. ರಾಜ್ಯದ ಇತಿಹಾಸದಲ್ಲೇ ರೈತರ ದೊಡ್ಡ ಮೊತ್ತದ ಸಾಲ ಮನ್ನಾ ಮಾಡಿದ್ದು ಇದೇ ಮೊದಲು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ನಾವು ಏನ್ ಮಾಡಿದೀವಿ ಅಂತಂದ್ರೆ, ಎಲ್ಲ ರಾಜ್ಯಗಳಲ್ಲಿ ಏನಾದರೂ ಜಿಎಸ್ಟಿ ಇಂದ ತೆರಿಗೆ ನಷ್ಟ ಆದ್ರೆ ಅದನ್ನು ಕೇಂದ್ರ ಸರ್ಕಾರ ಕೊಡಬೇಕು ಅಂತೇಳಿ 5 ವರ್ಷಗಳವರೆಗೆ ತುಂಬಬೇಕು ಅಂತೇಳಿ ಕೇಂದ್ರ ಸರ್ಕಾರ ಕಂಪಲ್ಸೇಷನ್ ಕೊಡಬೇಕು. ಯಾಕಂದ್ರೆ ನಮ್ದು 14% ಅವರೇಜ್ ಗ್ರೋತ್ ಇದೆ ತೆರಿಗೆ, ಅದಕ್ಕಿಂತ ಕಡಿಮೆ ಆದ್ರೆ ಜಿಎಸ್ಟಿ ಬಂದ್ಮೇಲೆ ಆ ಕಡಿಮೆ ಆದದನ್ನ ತುಂಬಿಕೊಡಬೇಕು ಅಂತ ಕೆಲಸ ಮಾಡಿಕೊಡ್ಬೇಕು. ನೋಡ್ಬೇಕಿನಲ್ಲಿ ಸ್ವಲ್ಪ ಕೆಲವು ರಾಜ್ಯಗಳಿಗೆ ತೆರಿಗೆ ಕಡಿಮೆ ಆಗ್ಬೋದು, ಕಾಲಕ್ರಮೇಣ ಅದು ಸ್ಟೆಬಿಲೈಸ್ ಆದ್ಮೇಲೆ ತೊಂದರೆ ಆಗಲ್ಲ. ಸುಪ್ರೀಂ ಕೋರ್ಟ್ ಡಿಸಿಷನ್ ಸಾಲ ಮನ್ನಾ ಇನ್ನು ಅನೌನ್ಸ್ ಆಗಿಲ್ಲ ಸಾಕಷ್ಟು ನಿಬಂಧನೆ ಇಲ್ಲ ಮಹಾರಾಷ್ಟ್ರದಲ್ಲಿ 50,000 ಎಲ್ಲೂ ಫಾರ್ಮರ್ಸ್ ಸಣ್ಣ ರೈತರು ದೊಡ್ಡ ರೈತರು 50,000 8,165. ಸರ್, ಇರಿಗೇಷನ್ ಡಿಪಾರ್ಟ್ಮೆಂಟ್ ನಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನೀರಿನ ಅವಶ್ಯಕತೆ ತುಂಬಾ ಇದೆ, ಈಗ ಅಲೋಕೇಶನ್ ತುಂಬಾ ಕಡಿಮೆ ಇರೋದ್ರ ಜಾಸ್ತಿ ಮಾಡಬೇಕು ಅಂತೇಳಿ ಸಚಿವರಾದ ಟಿಬಿ ಜಯಚಂದ್ರ, ರಾಮಲಿಂಗಾರೆಡ್ಡಿ, ಎಂಆರ್ ಸೀತಾರಾಮ್, ಸಂಸದ ಎಸ್ಪಿ ಮುದ್ದಾ ಹನುಮೇಗೌಡ, ಮಾಜಿ ಸಚಿವ ವೆಂಕಟರಮಣಪ್ಪ, ಕೌಶಲ್ಯಾಭಿವೃದ್ದಿ ನಿಗಮ ಅಧ್ಯಕ್ಷ ಮುರಳೀಧರ ಹಾಲಪ್ಪ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ಮೊದಲಾದವರು ಉಪಸ್ಥಿತರಿದ್ದರು. ಸಮಾರಂಭದ ವೇದಿಕೆಯ ಹಿಂಭಾಗದಲ್ಲಿ ಕಾರ್ಯಕರ್ತರಿಗೆ ಮದ್ಯ ಹಾಗೂ ತಲಾ 500 ರೂಪಾಯಿ ಹಂಚಲಾಯಿತು. ಸಮಾವೇಶದಲ್ಲಿ ಮದ್ಯ ಸಮಾರಾಧನೆ ಜೋರಾಗಿತ್ತು. ಕಾರ್ಯಕ್ರಮಕ್ಕೆಂದು ಬಂದವರು ಕುಡಿದು ಹೆಚ್ಚಾಗಿ ಎಲ್ಲೆಂದರಲ್ಲಿ ಬಿದ್ದು ಒದ್ದಾಡುತ್ತಿದ್ದರು. ಜಿಎಸ್ಟಿ ಗೊಂದಲ ಕಾಲಾನುಕ್ರಮೇಣ ಸರಿಯಾಗುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮಧುಗಿರಿ ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿ ಚಾಲನೆ ನೀಡಲು ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಜಿಎಸ್ಟಿಯನ್ನು ಸ್ವಾಗತಿಸಿದರು. ಜಿಎಸ್ಟಿ ಕೌನ್ಸಿಲ್ಗೆ ನಾನು ಸದಸ್ಯನಾಗಿದ್ದೆ. ನಾವೆಲ್ಲ ಒಪ್ಪಿಯೇ ಈ ತೆರಿಗೆ ಪದ್ಧತಿ ಜಾರಿಗೆ ತರಲಾಗಿದೆ. ಜಿಎಸ್ಟಿಯಿಂದ ರಾಜ್ಯ ಸರ್ಕಾರಗಳಿಗೆ ನಷ್ಟವಾದರೆ 5 ವರ್ಷದವರೆಗೆ ಕೇಂದ್ರ ಸರ್ಕಾರವೇ ತೆರಿಗೆ ನಷ್ಟಪಡಿಸುವ ಬಗ್ಗೆ ತೀರ್ಮಾನ ಆಗಿದೆ ಎಂದರು.
ಜಿಎಸ್ಟಿಯಿಂದ ಕೆಲ ರಾಜ್ಯಗಳಲ್ಲಿ ತೆರಿಗೆ ಕಡಿಮೆಯಾಗಬಹುದು, ಕಾಲಕ್ರಮೇಣ ಸರಿಹೋಗುತ್ತದೆ ಎಂದು ಸಿದ್ದರಾಮಯ್ಯ ಅಭಿಪ್ರಾಯ ವ್ಯಕ್ತಪಡಿಸಿದರು. ತೆರಿಗೆ ನಷ್ಟ ಆದರೆ ಅದನ್ನು ಕೇಂದ್ರ ಸರ್ಕಾರ ತುಂಬಿಕೊಡಬೇಕು ಅಂತೇಳಿ, 5 ವರ್ಷಗಳವರೆಗೆ ತುಂಬಬೇಕು ಅಂತೇಳಿ ನಮ್ಮ ಕೇಂದ್ರ ಸರ್ಕಾರ ಕಂಪನ್ಸೇಷನ್ ಕೊಡಬೇಕು ಅಂತ. ಯಾಕಂದರೆ ನಮ್ಮದು 14% ಅವರೇಜ್ ಗ್ರೋತ್ ಇದೆ ತೆರಿಗೆ ಗ್ರೋತ್, ಅದಕ್ಕಿಂತ ಕಡಿಮೆ ಆದರೆ ಜಿ ಎಸ್ ಟಿ ಬಂದ್ಮೇಲೆ ಆ ಕಡಿಮೆ ಆದದನ್ನು ತುಂಬಿಕೊಡಬೇಕು ಅಂತ ತೀರ್ಮಾನ ಆಗಿದೆ. ನೋಡಬೇಕಿನ್ನ ಸಿ ಬಿಗಿನಿಂಗ್ನಲ್ಲಿ ಸ್ವಲ್ಪ ಕೆಲವು ರಾಜ್ಯಗಳಿಗೆ ತೆರಿಗೆ ಕಡಿಮೆ ಆಗ್ಬೋದು, ಅದು ಕಾಲಕ್ರಮೇಣ ಅದು ಸ್ಟೆಬಿಲೈಸ್ ಆದ್ಮೇಲೆ ತೊಂದರೆ ಆಗಲ್ಲ. ರೈಲ್ವೆ ಸೈಡ್ ವೈನ್ ಶಾಪ್ ಗಳನ್ನ ಬಂದ್ಸಂತ ಕ್ರಮ ಸುಪ್ರೀಂ ಕೋರ್ಟ್ ಡಿಸಿಷನ್ ಅಲ್ಲ, ಅಲ್ಲ ಕಟ್ಟುನಿಟ್ಟಾಗ ಅದು ಕ್ರಮ ಜಾರಿ ಆಗುತ್ತಾ ಅಂತ ರಾಜ್ಯದಲ್ಲಿ. ಸರ್, ರೈತರ ಸಾಲ ಮನ್ನಾ ಇನ್ನು ಅನೌನ್ಸ್ ಏನಾದ್ರು ಮಾಡೋ ಅಂತ ಸಾಕಷ್ಟು ಇದು ಜಾಸ್ತಿ ಸಾಕಷ್ಟು ನಿರ್ಬಂಧ. ಗೋಶಾಲೆಗಳಲ್ಲಿ ನಡೆದ ಅವ್ಯವಹಾರ ತನಿಖೆ ನಡೆಸಲು ಒತ್ತಾಯಿಸಿ ತುಮಕೂರಿನಲ್ಲಿ ಜಿಲ್ಲಾ ಬಿಜೆಪಿ ಪ್ರತಿಭಟನೆ ನಡೆಸಿತು. ಜಿಲ್ಲೆಯ 7 ತಾಲೂಕುಗಳ ಗೋಶಾಲೆಗಳ ನಿರ್ವಹಣೆ ಹಾಗೂ ಮೇವು ಖರೀದಿಯಲ್ಲಿ ಕೋಟ್ಯಾಂತರ ರೂಪಾಯಿಗಳ ಅವ್ಯವಹಾರ ನಡೆದಿತ್ತು. ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಬಿಜೆಪಿ ಸರ್ಕಾರವನ್ನು ಒತ್ತಾಯಿಸಿದೆ. ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಮುಖಂಡರು ಈ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಮಾಜಿ ಸಚಿವ ನಾರಾಯಣಸ್ವಾಮಿ ಮಾತನಾಡಿ, ಗೋಶಾಲೆಗಳ ನಿರ್ವಹಣೆ ಬಗ್ಗೆ ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ ಅವರೇ ಅಸಮಾಧಾನ ವ್ಯಕ್ತಪಡಿಸಿ ಅವ್ಯವಹಾರದ ಶಂಕೆ ವ್ಯಕ್ತಪಡಿಸಿದರು. ರಾಜ್ಯದ ಎಲ್ಲ ಗೋಶಾಲೆಗಳಲ್ಲೂ ಅವ್ಯವಹಾರ ನಡೆದಿರುವುದು ಖಚಿತವಾಗಿದೆ. ಈ ಬಗ್ಗೆ ತನಿಖೆ ನಡೆಸಿ ಕ್ರಮ ತೆಗೆದುಕೊಳ್ಳಬೇಕಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭ್ರಷ್ಟರನ್ನ ರಕ್ಷಿಸುವ ಪ್ರಯತ್ನ ಮಾಡಿದ್ದಾರೆ ಎಂದು ಟೀಕಿಸಿದರು. ರೈತರ ಬೆಳೆ ನಷ್ಟ ಪರಿಶೀಲಿಸಿ ಸೂಕ್ತ ಪರಿಹಾರ ವಿತರಿಸಿಲ್ಲ, ಕೇವಲ 50,000 ರೂಪಾಯಿ ಸಾಲ ಮನ್ನಾ ಮಾಡಿದ್ದ ಮಾತ್ರಕ್ಕೆ ರೈತರ ಸಮಸ್ಯೆ ಬಗೆಹರಿದಿಲ್ಲ, ಸಾಲ ಮನ್ನಾಕ್ಕೆ ಇರುವ ಷರತ್ತುಗಳನ್ನು ರದ್ದುಪಡಿಸಬೇಕು ಎಂದು ಒತ್ತಾಯಿಸಿದರು. ರಾಜ್ಯ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಶಿವಪ್ರಸಾದ್ ಮಾತನಾಡಿ, ಜಿಲ್ಲೆಯ ಗೋಶಾಲೆಗಳ ನಿರ್ವಹಣೆ ಹಾಗೂ ಮೇವು ಖರೀದಿಯಲ್ಲಿ ಸುಮಾರು 21 ಕೋಟಿ ರೂಪಾಯಿ ಹೆಚ್ಚು ಅವ್ಯವಹಾರ ನಡೆದಿದೆ ಎಂದು ಲೋಕಾಯುಕ್ತ ಅವರು ವರದಿ ನೀಡಿದ್ದಾರೆ. ತಿಂಗಳಾದರೂ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳದ ಸರ್ಕಾರ ಪ್ರಾಮಾಣಿಕತೆಯ ಪಾಠ ಹೇಳುತ್ತಿದೆ ಎಂದರು. ರೈತ ಮೋರ್ಚಾ ವಿಶೇಷವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಇದು ತನಿಖೆ ಆಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಹಗರಣ ನಡೆದಿದೆ, ಮೇವು ಹಗರಣ ಯಾವ ರೀತಿ ನಡೆದಿದೆ, ಬಿಹಾರದ ರೀತಿಯಲ್ಲಿ ಯಾವ ರೀತಿ ನಡೆದಿದೆ ಅನ್ನೋದನ್ನ ಭಾರತೀಯ ಜನತಾ ಪಕ್ಷ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ. ಅದೇ ರೀತಿ ಇವತ್ತೇನು ನಮ್ಮ ಈ ಭಾಗದಲ್ಲಿ ಅದು ಅಡಿಕೆ ಬೆಳೆ ನಷ್ಟ ಆಗಿರೋದಿರ್ಬೋದು, ಮತ್ತೆ ವಿಮೆ ಕಂತನ್ನ ನಿನ್ನೆ ಲಾಸ್ಟ್ ಡೇಟ್ ಆಗಿತ್ತು, ಅದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡೋ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಒತ್ತಾಯ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಈ ರೈತರ ಸಂಕಷ್ಟಗಳಿಗೆ ದಯಪಾಲಿಸಬೇಕಂತೇಳಿ ರಾಜ್ಯ ಸರ್ಕಾರವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ರಾಜ್ಯಾದ್ಯಂತ ಬಿಜೆಪಿ ಹೋರಾಟ ಮಾಡಿ ಜುಲೈ 10ರೊಳಗೆ ರೈತರ ಸಾಲ ಮನ್ನಾ ಮಾಡದಿದ್ದರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಸರ್ಕಾರಕ್ಕೆ ಗಡುವು ನೀಡಿದ ಪ್ರಯುಕ್ತ ಸರ್ಕಾರ ಸಹಕಾರ ಸಂಘದ 50,000 ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದೆ. ಆದರೆ ಅನುಕೂಲವಾಗುವ ಷರತ್ತು ವಿಧಿಸಿ ಮತ್ತೆ ರೈತರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಸರ್ಕಾರ ಕೂಡಲೇ ವಿಧಿಸಿರುವ ಷರತ್ತು ವಾಪಸ್ ಪಡೆದು ರೈತರಿಗೆ ನೆರವಾಗಬೇಕು ಎಂದು ಶಿವಪ್ರಸಾದ್ ಒತ್ತಾಯಿಸಿದರು. ಮುಂಗಾರು ಪ್ರಾರಂಭ ಆಗಿದ್ದು ರೈತರಿಗೆ ಮರುಸಾಲ ಬಿಡುಗಡೆ ಮಾಡಬೇಕು, ಸಕಾಲದಲ್ಲಿ ರಸಗೊಬ್ಬರ ಬಿತ್ತನೆ ಬೀಜ ವಿತರಿಸಬೇಕು ಎಂದು ಆಗ್ರಹಿಸಿದರು. ತಿಂಗಳಾದರೂ ಕೂಡ ಇಲ್ಲಿ ತನಕ ಸರ್ಕಾರ ಅದರ ಬಗ್ಗೆ ಯಾವುದೇ ರೀತಿ ಕ್ರಮ ಜರುಗಿಸದೆ ಇರತಕ್ಕಂಥದ್ದು ಈ ಸರ್ಕಾರ ಈ ಒಂದು ಹಗರಣಲ್ಲ, ರಾಜ್ಯ ಮಟ್ಟದಲ್ಲಿ ಆಗಿರ್ತಕ್ಕಂಥ ದೊಡ್ಡ ದೊಡ್ಡ ಹಗರಣಗಳಲ್ಲಿ ಕೂಡ ಮುಖ್ಯಮಂತ್ರಿಗಳು ಕೂಡ ಯಾವ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಟ್ಟು ಯಾವುದೇ ಹಗರಣ ಬಂದ ಸಂದರ್ಭದಲ್ಲಿ ಅತ್ಯಂತ ಉದಾಸೆಯಿಂದ ಮಾತನಾಡಿ ಅದನ್ನು ತಿರಸ್ಕಾರ ಮಾಡ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ, ಕೆಟ್ಟ ಮುಖ್ಯಮಂತ್ರಿಯನ್ನ ಕರ್ನಾಟಕ ಇತಿಹಾಸದಲ್ಲಿ ಯಾರು ನೋಡಿರಲಿಲ್ಲ. ಯಾವುದೇ ಹಗರಣ ಒಂದು ಮತ್ತೊಬ್ಬರ ಬಗ್ಗೆ ಪ್ರಾಮಾಣಿಕದ ಬಗ್ಗೆ ಪಾಠ ಮಾಡ್ತಾರೆ, ಮತ್ತೊಂದು ಪಕ್ಷದ ಮುಖಂಡರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಾರೆ, ಅನೇಕ ರೀತಿಯಲ್ಲಿ ಆರೋಪ ಮಾಡ್ತಾರೆ. ಆದರೆ ಅವರದೇ ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥ ತನ್ನ ಸಚಿವ ಸಂಪುಟದಲ್ಲಿ ಆಗ್ತಾ ಇರ್ತಕ್ಕಂಥ ಅನೇಕ ಹಗರಣಗಳು ಬಂದರೂ ಕೂಡ ಅದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ನೇರವಾಗಿ ಮಾಧ್ಯಮದಲ್ಲಿ ಅಲ್ಲಿ ಕಂಡಿರತಕ್ಕಂಥದ್ದು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ನಮ್ಮ ನಾಯಕರು ಹೋರಾಟ ಮಾಡಿದ್ರು ಕೂಡ ಅದಕ್ಕೆ ಹೆಚ್ಚಿನ ಒತ್ತು ಕೊಡಲಿಲ್ಲ. ಈ ರೀತಿ ಒಂದಲ್ಲ 10 ಹಲವಾರು ಎಲ್ಲ ಇಲಾಖೆಯಲ್ಲಿ ದೊಡ್ಡ ಪ್ರಮಾಣದ ಹಗರಣಗಳು ಆಗಲು ಕೂಡ ಈ ಸರ್ಕಾರ ಮುಚ್ಚಿ ಹಾಕುವಂತಹ ಒಂದು ಕುತಂತ್ರವನ್ನು ಮಾಡ್ತಾ ಇದೆ.
ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಮಾತನಾಡಿ, ಗೋಶಾಲೆಗಳ ಹಣವನ್ನ ಬಿಡದೆ ಲೂಟಿ ಮಾಡಲಾಗಿದೆ. ಸುಳ್ಳು ಲೆಕ್ಕ ಬರೆದು ಗೋಶಾಲೆಗಳ ನಿರ್ವಹಣೆ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಲಾಗಿದೆ. ಬೀದಿಪಾಲಾಗಿದ್ದ ರೈತರ ಹಣವನ್ನ ಲಪಟಾಯಿಸಲಾಗಿದೆ ಎಂದು ಟೀಕಿಸಿದರು. ತುಮಕೂರು ನಗರದಲ್ಲಿ ಚಿಕನ್ ಗುನ್ಯಾ, ಡೆಂಗ್ಯೂ ಜ್ವರ ವ್ಯಾಪಕವಾಗಿದೆ. ಎಲ್ಲಾ ಆಸ್ಪತ್ರೆಗಳಲ್ಲೂ ಈ ಜ್ವರದ ರೋಗದಿಂದಲೇ ತುಂಬಿ ಹೋಗಿವೆ. ಆರೋಗ್ಯ ಇಲಾಖೆ, ನಗರ ಪಾಲಿಕೆ ರೋಗ ತಡೆಗೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಮತ್ತೊಂದು, ತುಮಕೂರು ನಗರದಲ್ಲಿ ಏನು ಸಾಂಕ್ರಾಮಿಕ ರೋಗಗಳು ಡೆಂಗ್ಯೂ ಚಿಕನ್ ಗುನ್ಯಾ ತುಂಬಾ ಹರಡ್ತಾ ಇದೆ. ಯಾವ ನೀವು ನರ್ಸಿಂಗ್ ಹೋಮ್ ಹೋದ್ರು ಆಸ್ಪತ್ರೆಗೆ ಹೋದ್ರು ಕೂಡ ಒಂದೇ ಒಂದು ಬೆಡ್ ಖಾಲಿ ಇಲ್ಲ. ನಿನ್ನೆ ನಮ್ಮ ಸ್ನೇಹಿತರಾದಂತ ತಮ್ಮನಾರ್ ಆಸ್ಪತ್ರೆಗೆ ಹೋದಾಗ ನಮ್ಮನ್ನು ಭಯ ಶುರು ಮಾಡ್ರಿ, ಏನ್ರಿ ನೀವು ನೋಡ್ತಿದ್ದೀರಾ, ಒಂದ್ ಬೆಡ್ ಖಾಲಿ ಇಲ್ಲ, ಬರೇ ಇದೆ ತುಂಬಿದೆ, ನಾವು ಬರೋ ಪೇಷಂಟ್ಸ್ ಎಲ್ಲ ಸೀರಿಯಸ್ ಪೇಷಂಟ್ ಬೇರೆ ಕಡೆ ಕಳಿಸ್ತಾ ಇದೀವಿ ಅಂತ ಹೇಳಿದ್ರು. ಇಂಥ ಒಂದು ಸಂದರ್ಭದಲ್ಲಿ ಕೇವಲ ಒಂದು ನಿರ್ಲಕ್ಷ್ಯದಿಂದ ಕೂದಿರುವಂತಹ ಡಿಸ್ಟಿಕ್ ಹೆಲ್ತ್ ಆಫೀಸ್ ಇರ್ಬೋದು, ನಮ್ಮ ಕಾರ್ಪೊರೇಷನ್ ಇರ್ಬೋದು, ತುರ್ತಾಗಿ ಒಂದು ಏನು ಆರೋಗ್ಯದ ಕಡೆಗೆ ಇವರು ಫಾಗಿಂಗ್ ಇರ್ಬೋದು ಮತ್ತು ನೈರ್ಮಲ್ಯತೆ ಕಾಪಾಡಲಿಲ್ಲ ಅಂದ್ರೆ ತುಮಕೂರು ಕೂಡ ಈ ಪ್ಲೇಗ್ ಅವರ್ಸ್ ಅಂತ ಈ ಚಿಕನ್ ಗುನಿಯಾ ಇರ್ಬೋದು, ಡೆಂಗ್ಯೂ ಇರ್ಬೋದು, ಸಾಂಕ್ರಾಮಿಕ ರೋಗಗಳು ಹರಡ್ತದೆ. ಇದನ್ನ ತಪ್ಪಿಸಬೇಕು, ಜಿಲ್ಲಾಡಳಿತ ತುರ್ತಾಗಿ ಜಾಗೃತಿ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಬಿಜೆಪಿ ವತಿಯಿಂದ ಒತ್ತಾಯಿಸ್ತೇವೆ. ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಎಚ್ ಹುಚ್ಚಯ್ಯ, ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಸ್ನೇಕ್ ನಂದೀಶ್, ಮುಖಂಡರಾದ ರಂಗನಾಯಕ್, ಬ್ಯಾಟರಂಗೇಗೌಡ, ಸಿಎನ್ ರಮೇಶ್, ಹಾಲನೂರು ಲೇಪಾಕ್ಷ, ಎಚ್ಎಂ ರವಿಶಯ್ಯ, ರುದ್ರೇಶ್, ಡಾ ಲಕ್ಷ್ಮೀಕಾಂತ್ ಮೊದಲಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಸುಪ್ರೀಂಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಹೆದ್ದಾರಿ ಪಕ್ಕದ ಬಾರ್ಗಳು ಬಂದಾಗಿವೆ. ತುಮಕೂರಿನಲ್ಲಿ 200 ಹೆಚ್ಚು ಎಣ್ಣೆ ಅಂಗಡಿಗಳಿಗೆ ಬೀಗ ಬಿದ್ದಿದೆ. ಎಣ್ಣೆ ಪ್ರಿಯರಿಗೆ ಇದು ನಿಜಕ್ಕೂ ಶಾಕಿಂಗ್ ನ್ಯೂಸ್. ಸುಪ್ರೀಂ ಕೋರ್ಟ್ ರಾಜ್ಯ ರಾಷ್ಟೀಯ ಹೆದ್ದಾರಿ ಪಕ್ಕದ 500 ಮೀಟರ್ ಒಳಗಿನ ಬಾರ್ಗಳನ್ನು ಮುಚ್ಚಿ ಎಂದು ಆದೇಶ ನೀಡಿತು. ಜುಲೈ 1 ಈ ಆದೇಶ ಕಡ್ಡಾಯವಾಗಿ ಜಾರಿಯಾಗಬೇಕು ಅಂತ ಸೂಚನೆ ನೀಡಿತು. ಈ ಹಿನ್ನೆಲೆಯಲ್ಲಿ ಇದೀಗ ಹೆದ್ದಾರಿ ಪಕ್ಕದ ಬಾರ್ ಮತ್ತು ವೈನ್ ಶಾಪ್ಗಳು ಬಂದ್ ಆಗಿವೆ. ಅದರಲ್ಲೂ ತುಮಕೂರು ನಗರ ವ್ಯಾಪ್ತಿಯ ಸುಮಾರು 200 ಹೆಚ್ಚು ಬಾರ್ಗಳಿಗೆ ಬೀಗ ಹಾಕಲಾಗಿದೆ. ಆ ಮೂಲಕ ಸುಪ್ರೀಂ ಆದೇಶಕ್ಕೆ ಬಾರ್ ಮಾಲೀಕರು ತಲೆಬಾಗಿದ್ದಾರೆ. ಇದು ಮದಿರೆ ಪ್ರಿಯರಿಗೆ ಬೇಸರದ ಸಂಗತಿ, ಜೊತೆಗೆ ಬಾರ್ ಮಾಲೀಕರಿಗೂ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಇತ್ತ ಬಾರ್ ಮುಚ್ಚೋದ್ರಿಂದ ಹೆದ್ದಾರಿಗಳಲ್ಲಿ ಆಗುವ ಅನಾಹುತ ತಪ್ಪಿಸಿ ಸಾವು ನೋವು ಸಂಭವಿಸುವುದು ಕಡಿಮೆಯಾಗಲಿದೆ ಅಂತ ಕೋರ್ಟ್ ಅಭಿಪ್ರಾಯಪಟ್ಟು ಈ ಆದೇಶ ಜಾರಿ ಮಾಡಿದೆ. ಇನ್ನು ಕುಡಿಯೋರು ಎಲ್ಲಿದ್ದರೂ ಕುಡಿತಾರೆ, ಹೆದ್ದಾರಿ ಪಕ್ಕದ ಬಾರ್ ಮುಚ್ಚಿದಾಕ್ಷಣ ಕುಡಿಯೋದು ಬಿಡಲ್ಲ, ಈ ನಿರ್ಧಾರ ಬೇಕಿರಲಿಲ್ಲ ಅಂತ ವಿತಂಡವಾದಿಗಳು ತಮ್ಮ ವಾದ ಮಂಡಿಸುತ್ತಾರೆ. ಆದರೂ ಸುಪ್ರೀಂ ಆದೇಶಕ್ಕೆ ತಲೆ ಬಾಗಲೇಬೇಕಿದೆ. ಆ ಹಿನ್ನೆಲೆಯಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಬಾರ್ಗಳಿಗೆ ಬೀಗ ಹಾಕಿದ್ದಾರೆ. ಇನ್ನು ಕೆಲವು ಕಡೆ ಬಾರ್ ಮಾಲೀಕರೇ ಮುಂಚಿತವಾಗಿ ಬೀಗ ಹಾಕಿ ಬಂದ್ ಮಾಡಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ರಾಜ್ಯ ಹೆದ್ದಾರಿಗಳನ್ನ ಡಿನೋಟಿಫೈ ಮಾಡಿದೆ. ಇದರಿಂದ ಬಾರ್ಗಳು ಉಳಿಯಲಿವೆ ಎಂಬ ಮಾತುಗಳಿವೆ. ಆದರೆ ಅದು ಕೂಡ ಗೊಂದಲದ ಗೂಡಾಗಿದೆ. ಬಾರ್ ಮಾಲೀಕರು ರಾಜ್ಯ ಸರ್ಕಾರ ಏನು ಹೆಲ್ಪ್ ಮಾಡುತ್ತೆ ಎಂಬ ಆಶಾವಾದದಿಂದ ಇದ್ದಾರೆ. ಇನ್ನು ಕೆಲವರು ಬಾರ್ ಮುಚ್ಚಿದ್ದೇವೆ, ಮುಂದೇನು ಮಾಡಬೇಕು ಎಂಬ ಗೊಂದಲದಲ್ಲಿದ್ದಾರೆ. ಇದರ ಮಧ್ಯೆ ಹೈವೇ ಪಕ್ಕದ ಬಾರ್ಗಳಿಗೆ ಅಬಕಾರಿ ಇಲಾಖೆ ನವೀಕರಣ ಮಾಡಿಕೊಡುತ್ತಿಲ್ಲ. 500 ಮೀಟರ್ನಿಂದ ದೂರ ಬಾರ್ ತೆಗೆದರೆ ನವೀಕರಣ ಮಾಡುತ್ತಾರೆ ಎಂಬ ಮಾತುಗಳು ಕೇಳಿಬಂದಿವೆ. ಒಟ್ಟಾರೆ ಸುಪ್ರೀಂ ಕೋರ್ಟ್ ಆದೇಶದಿಂದ 100 ಬಾರ್ಗಳು ಬಂದ್ ಆಗಿವೆ. ತಮ್ಮ ಇಷ್ಟದ ಬಾರ್ಗಳಿಗೆ ಹೋಗಿ ಗುಂಡು ಹಾಕುತ್ತಿದ್ದ ಎಣ್ಣೆ ಪ್ರಿಯರು ಅನಿವಾರ್ಯವಾಗಿ ಬೇರೆ ಬಾರ್ನತ್ತ ಹೆಜ್ಜೆ ಹಾಕಲೇಬೇಕಿದೆ. ಬೆಂಗಳೂರಿನಲ್ಲಿ ಮಾತ್ರ ಖಾಸಗಿ ಆಸ್ಪತ್ರೆಗಳಿಗೆ ಕಡಿವಾಣ ಹಾಕಲಿ ಎಂದು ಹುಳಿಯಾರಿನಲ್ಲಿ ಡಾಕ್ಟರ್ ಯತೀಶ್ವರ ಸ್ವಾಮೀಜಿ ತಿಳಿಸಿದ್ದಾರೆ. ಖಾಸಗಿ ಆಸ್ಪತ್ರೆಗಳಿಗೆ ಕಡಿವಾಣ ಹಾಕಲು ರಾಜಧಾನಿಗಳಿಗೆ ಮಾತ್ರ ಸೀಮಿತವಾಗಲಿ ಎಂದು ಕುಪ್ಪೂರು ಗದಿಗೆ ಮಠದ ಡಾಕ್ಟರ್ ಯತೀಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ತಿಳಿಸಿದರು. ಹುಳಿಯಾರಿನಲ್ಲಿ ಶಾಂತಾಬಾಯಿ ಮೆಮೋರಿಯಲ್ ಟ್ರಸ್ಟ್ನಿಂದ ನೂತನವಾಗಿ ಆರಂಭಿಸುತ್ತಿರುವ ಸಾಕ್ಷ್ಯ ಕಣ್ಣಿನ ಮತ್ತು ದಂತ ಆಸ್ಪತ್ರೆ ಉದ್ಘಾಟಿಸಿ ಸ್ವಾಮೀಜಿಯವರು ಮಾತನಾಡಿದರು. ರೋಗಿಗಳ ಹಿತಾಸಕ್ತಿ ಹಾಗೂ ಸುರಕ್ಷತೆಗೆ ಒತ್ತು ನೀಡಿ ಖಾಸಗಿ ಆಸ್ಪತ್ರೆ ಮತ್ತು ನರ್ಸಿಂಗ್ ಹೋಂಗಳ ಸುಲಿಗೆಗೆ ಕಡಿವಾಣ ಹಾಕುವ ಸರ್ಕಾರದ ನಿರ್ಧಾರಕ್ಕೆ ಸ್ವಾಗತಾರ್ಹವಾಗಿತ್ತು. ಈ ಕಾನೂನು ರಾಜಧಾನಿಗೆ ಮಾತ್ರ ಸೀಮಿತವಿರಲಿ ಎಂದರು. ರಾಜಧಾನಿಗಳ ಬಹುತೇಕ ಖಾಸಗಿ ಆಸ್ಪತ್ರೆಗಳು ಅಗತ್ಯ ಇದೆಯೋ ಇಲ್ಲವೋ, ಒಟ್ಟಿನಲ್ಲಿ ಎಲ್ಲಾ ಪರೀಕ್ಷೆಗಳನ್ನು ಮಾಡಿ ಹಣ ಸುಲಿಗೆ ಮಾಡುತ್ತಿರುವ ಬಗ್ಗೆ ಅನೇಕರು ತಮ್ಮೊಂದಿಗೆ ಹಂಚಿಕೊಂಡಿದ್ದಾರೆಂದು ಹೇಳಿದರು. ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಇನ್ನೂ ಆರೋಗ್ಯ ಸೇವೆ ವ್ಯಾಪಾರೀಕರಣವಾಗಿಲ್ಲವೆಂದು ಸ್ವಾಮೀಜಿ ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಸಿ ಸಿದ್ದರಾಮಯ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಪ್ರದೀಪ್, ವೈದ್ಯ ವಿಶ್ವನಾಥ್ ಭಟ್, ತಾಲೂಕು ಪಂಚಾಯಿತಿ ಸದಸ್ಯ ಹೆಚ್ಎನ್ ಕುಮಾರ್, ಎಪಿಎಂಸಿ ಅಧ್ಯಕ್ಷ ಬಸವರಾಜ್, ಗುತ್ತಿಗೆದಾರ ಶಿವಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ಬಯಲು ಶೌಚಮುಕ್ತ ಗ್ರಾಮದಿಂದ ಮಾರಕ ರೋಗಗಳ ನಿಯಂತ್ರಣ ಸಾಧ್ಯ ಎಂದು ಗುಬ್ಬಿ ತಹಶೀಲ್ದಾರ್ ವಿಶ್ವನಾಥ್ ಹೇಳಿದ್ದಾರೆ. ಬಯಲು ಶೌಚಮುಕ್ತ ಗ್ರಾಮ ಮಾಡಿದಾಗ ಮಾತ್ರ ಮಾರಕ ರೋಗಗಳಿಂದ ದೂರವಿದ್ದು ಆರೋಗ್ಯವಂತ ಜೀವನ ನಡೆಸಲು ಸಾಧ್ಯ ಎಂದು ಗುಬ್ಬಿ ತಹಶೀಲ್ದಾರ್ ಎಸ್ ಎಲ್ ವಿಶ್ವನಾಥ್ ತಿಳಿಸಿದರು.
ಪಟ್ಟಣದ ನಿವ್ಯಾಧೀಶ ಹಾಗೂ ಗ್ರಾಮೀಣ ಕೂಟ ಸಂಸ್ಥೆಯ ಆಶ್ರಯದಲ್ಲಿ ಆಯೋಜಿಸಿದ ಸಾಮಾಜಿಕ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಗ್ರಾಮೀಣ ಭಾಗದ ಜನರು ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸುತ್ತಾರೆ. ಸರ್ಕಾರ ಸಂಘ ಸಂಸ್ಥೆಗಳ ಮೂಲಕ ಜಾಗೃತಿ ಅಭಿಯಾನದ ಮೂಲಕ ಗ್ರಾಮಗಳ ಸ್ವಚ್ಛತೆಯ ಜೊತೆಗೆ ಗ್ರಾಮಸ್ಥರ ಆರೋಗ್ಯ ಜಾಗೃತಿಯನ್ನು ಹೆಚ್ಚಿಸಬಹುದು. ಶುದ್ಧ ನೀರು ಸೇವನೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಿದೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಘನತ್ಯಾಜ್ಯ ಘಟಕಗಳನ್ನು ನಿರ್ಮಾಣ ಮಾಡಿ ಸ್ವಚ್ಛತೆಯನ್ನು ಕಾಪಾಡಬೇಕು ಎಂದರು. ಪ್ರತಿಯೊಬ್ಬರು ಮನೆಗೊಂದು ಶೌಚಾಲಯ ಕಟ್ಟಿಕೊಂಡು ಸ್ವಚ್ಛ ಭಾರತ ನಿರ್ಮಾಣಕ್ಕೆ ಮುಂದಾಗಿ ಎಂದು ಕರೆ ನೀಡಿದರು. ಈಗ ಮನೆಯಲ್ಲಿ ನಿಮ್ಮ ಯಜಮಾನರು ಕುಟುಂಬಕ್ಕೆ ಆಧಾರ ಸ್ತಂಭ, ಆದರೆ ಮನೆಯ ಆಧಾರ ಸ್ತಂಭ ಮಹಿಳೆ. ಸೊ ನಿಮ್ಮ ಮನೆಯನ್ನು ಎಷ್ಟು ಸ್ವಚ್ಛವಾಗಿಡ್ತೀರೋ ಅಷ್ಟು ನಿಮಗೆ ರೋಗಮುಕ್ತ ಪ್ರದೇಶ ಅಂತ ನಾವು ಅಂದ್ಕೊಂತೀವಿ. ಸೊ ಈಗ ನೀವು ಮಾಡಬೇಕಾಗಿರೋದು ಏನಪ್ಪಾ ಅಂದರೆ, ಈಗ ಸರ್ಕಾರದ ಭಾರತ್ ಸ್ವಚ್ಛ ಮಿಷನ್ನಿಂದ 15,000 ರೂಗಳ ಅನುದಾನದಲ್ಲಿ ಶೌಚಾಲಯವನ್ನು ಪ್ರತಿ ಮನೆಗೆ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ನೀವು ಈ ಒಂದು ಎನ್ ಜಿ ಓ ಸಂಸ್ಥೆಯನ್ನು ಮುಖಾಂತರನಾರಾಗಲಿ ಇಲ್ಲ ನಮ್ಮ ಪಿ ಡಿ ಓಗಳ ಮುಖಾಂತರನಾರಾಗಲಿ ನೀವು ಅವರನ್ನು ಸಂಪರ್ಕಿಸಿ ನಿಮ್ಮ ಒಂದು ಮನೆಗಳಿಗೆ ಪ್ರತಿಯೊಂದು ಮನೆಗಳಿಗೆ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಬೇಕು. ಪ್ರಾದೇಶಿಕ ವ್ಯವಸ್ಥಾಪಕ ಟಿ ಮಂಜುನಾಥ್ ಮಾತನಾಡಿ, ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿ ಉಳಿತಾಯ ಮಾಡಿ ಸಮಾಜದಲ್ಲಿ ಪ್ರತಿಯೊಬ್ಬರೂ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು. ಈ ನಿಟ್ಟಿನಲ್ಲಿ 8 ಲಕ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸಾಲ ಸೌಲಭ್ಯ ನೀಡಿದೆ. 3 ಲಕ್ಷ ಜನರಿಗೆ ಆರೋಗ್ಯ ಜಾಗೃತಿ ಮೂಡಿಸಲಾಗಿದೆ. 8 ಲಕ್ಷ ಶೌಚಾಲಯ ನಿರ್ಮಾಣ ಮಾಡಲು ಹಣ ನೀಡಿ ಸಮಾಜದ ಉಳಿತಿಗೆ ಹೆಚ್ಚಿನ ಒತ್ತು ನೀಡಿದೆ ಎಂದರು. ವಲಯ ವ್ಯವಸ್ಥಾಪಕ ಲೋಕೇಶ್, ತಾಲೂಕು ಪಂಚಾಯತಿಯ ಲೆಕ್ಕಾಧಿಕಾರಿ ಕಲ್ಯಾಣಮ್ಮ, ಆರೋಗ್ಯ ನಿರೀಕ್ಷಣಾಧಿಕಾರಿ ಜಯಣ್ಣ, ನವ್ಯಾಧಿಶಾ ಸಂಸ್ಥೆಯ ಕಾರ್ಯಕ್ರಮಾಧಿಕಾರಿ ಎಂಜೇರಪ್ಪ, ಕೃಷ್ಣಪ್ರಸಾದ್, ಉಮೇಶ್, ಗೋವಿಂದ, ಸಿದ್ದಗಂಗಯ್ಯ, ಮಹೇಶ್, ಕಿರಣ್ ಮತ್ತಿತರರು ಉಪಸ್ಥಿತರಿದ್ದರು. ಜಿಲ್ಲೆಯ ಎಲ್ಲಾ 11 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಸ್ಪರ್ಧೆಗಿಳಿಸಿ ಚುನಾವಣೆ ಎದುರಿಸಲು ಆಮ್ ಆದ್ಮಿ ಪಕ್ಷ ಕಾರ್ಯಯೋಜನೆ ರೂಪಿಸುತ್ತಿದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಜಿಲ್ಲೆಯ ಎಲ್ಲಾ 11 ಕ್ಷೇತ್ರಗಳಲ್ಲೂ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಚುನಾವಣೆ ಎದುರಿಸಲಿದೆ. ಈ ಸಂಬಂಧ ಪಕ್ಷದ ಮುಖಂಡರು ತುಮಕೂರಿನಲ್ಲಿ ಸಭೆ ಸೇರಿ ಪಕ್ಷ ಸಂಘಟನೆ ಬಗ್ಗೆ ಚರ್ಚೆ ನಡೆಸಿದರು. ಪಕ್ಷದ ರಾಜ್ಯ ಘಟಕ ನಾಯಕಿ ರುಕ್ಮಿಣಿ ಸಭೆಯಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಆಮ್ ಆದ್ಮಿ ಪಕ್ಷವನ್ನ ಸಕ್ರಿಯವಾಗಿ ಸಂಘಟಿಸಲಾಗುತ್ತದೆ. ಮುಂದಿನ ವರ್ಷದಿಂದ ವಿಧಾನಸಭಾ ಚುನಾವಣೆ ಜೊತೆಗೆ ಎಲ್ಲಾ ಸ್ಥಳೀಯ ಚುನಾವಣೆಗಳಲ್ಲೂ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡುವವರು ಎಂದರು. ಇವತ್ತು ತುಮಕೂರಿನಲ್ಲಿ ನಾವು ನಮ್ಮ ವಾಲಂಟಿಯರ್ಸು ಮತ್ತು ನಾವು ಬೆಂಗಳೂರಿಂದ ಬಂದಿರುವಂಥ ಪಕ್ಷದ ಸಂಘಟನೆಗೋಸ್ಕರ ಇಲ್ಲಿ ಬಂದಿದ್ದೀವಿ ತುಮಕೂರಿಗಲ್ಲಿ. ಏನೇ 2018 ತುಮಕೂರಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇರೋದ್ರಿಂದ ನಾವಿಲ್ಲಿ ಪಕ್ಷದ ಸಂಘಟನೆ ಮತ್ತು ಇಲ್ಲಿ ಲೋಕಲ್ ವಾಲಂಟಿಯರ್ಸ್ ಯಾರಿದ್ದಾರೆ ಅವ್ರನ್ನೆಲ್ಲರೂ ಒಟ್ಟುಗೂಡಿಸಿ ಮೀಟಿಂಗ್ ಮಾಡಿಸಿ ಮುಂದಿನ ವರ್ಷ ಇಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಇರೋದ್ರಿಂದ ಇಲ್ಲಿ ಯಾರ್ಯಾರಂತ ಲೀಡರ್ಸ್ನ ಗುರುತಿಸ್ಬಿಟ್ಟು ಇಲ್ಲಿ ಎಲೆಕ್ಷನ್ಗೆ ಆಮ್ ಆದ್ಮಿ ಪಾರ್ಟಿ 2018 ಚುನಾವಣೆಯಲ್ಲಿ ನಿಲ್ಲುತ್ತೆ ನಿಲ್ಲೋ ಸಲುವಾಗಿ ನಾವು ಇಲ್ಲಿ ಮೀಟಿಂಗ್ ಕರೀತಾ ಇದ್ದೀವಿ. ಮತ್ತು ಎಲ್ಲ ವಾರ್ಡ್ ಇನ್ಚಾರ್ಜಸ್ ಯಾರಿದ್ದಾರೆ ಮತ್ತು ಎ ಸಿ ಓಗಳು ಇಲ್ಲಿ 11 ಕ್ಷೇತ್ರ MLA ಬರೋದ್ರಿಂದ ತುಮಕೂರಲ್ಲಿ 2018 ಎಲ್ಲ ಸ್ಥಳೀಯ ಚುನಾವಣೆ ಏನಿದೆ, ಲೋಕಲ್ ಬಾಡಿ ಎಲೆಕ್ಷನ್ ಆಗ್ಬೋದು, ಪಂಚಾಯಿತಿ ಎಲೆಕ್ಷನ್ ಆಗ್ಬೋದು, ಅಥವಾ ಮುನ್ಸಿಪಾಲ್ಟಿ ಎಲೆಕ್ಷನ್ ಏನಿದೆ, ಎಲ್ಲ ಕಡೆಯೂ ನಮ್ಮ ಆಮ್ ಆದ್ಮಿ ಪಕ್ಷ ಈ ವರ್ಷ ಮುಂದಿನ ವರ್ಷದಿಂದ ಎಲ್ಲ ಕಡೆಯೂ ಎಲೆಕ್ಷನ್ ಇರೋದ ಒಂದು ಸಲುವಾಗಿ ನಮ್ಮ ಕಾರ್ಯ ಸಂಘಟನೆಗೋಸ್ಕರ ನಾವು ಇಲ್ಲಿ ತುಮಕೂರಲ್ಲಿ ಇವತ್ತಿನ ದಿನ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಜಿಲ್ಲಾ ಮುಖಂಡ ನಾಗೇಶ್ ಮಾತನಾಡಿ, ರಾಜ್ಯದಲ್ಲಿ ಭ್ರಷ್ಟ ಆಡಳಿತ ಸೋಲಿಸಿ ಜನಪರ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರಬೇಕಿದೆ. ಈ ಕಾರಣದಿಂದ ಆಮ್ ಆದ್ಮಿ ಪಕ್ಷ ಮುಂಬರುವ ಚುನಾವಣೆಗಳನ್ನು ಸಮರ್ಥಕವಾಗಿ ಎದುರಿಸಲು ಪಕ್ಷ ಸಂಘಟನೆ ಮಾಡಲಾಗುತ್ತಿದೆ ಎಂದರು. ಜಿಲ್ಲೆಯ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರನ್ನು ಮತ್ತಷ್ಟು ಕ್ರಿಯಾಶೀಲಗೊಳಿಸಿ ಹಳ್ಳಿವಾರು ಪಕ್ಷ ಸಂಘಟನೆ ಮಾಡಲಾಗುವುದು ಎಂದರು. ನಮಸ್ಕಾರ, ನನ್ನ ಹೆಸರು ನಾಗೇಶ್ ಅಂತೇಳಿ. ಆಮ್ ಆದ್ಮಿ ಪಾರ್ಟಿ ತುಮಕೂರು ಜಿಲ್ಲೆಯಿಂದ ಜಿಲ್ಲಾ ಘಟಕದಿಂದ ಆಮ್ ಆದ್ಮಿ ಪಾರ್ಟಿ ಮುಂದೆ ಬರುವ ಚುನಾವಣೆ ಸ್ಥಳೀಯ ಚುನಾವಣೆಗಳು ಮತ್ತು MLA ಚುನಾವಣೆಗಳು ಎಲ್ಲ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಪಕ್ಷನ ಮುನ್ನಡೆಸ್ಕೊಂಡು ತೊಗೊಂಡೋಗ್ಲಿಕ್ಕೆ ನಾವು ಇವತ್ತು ಒಂದು ಒಂದು ಮೀಟಿಂಗನ್ನು ಸ್ಥಳೀಯವಾಗಿ ಕರೆದಿದ್ದೇವೆ ತುಮಕೂರು ನಗರದಲ್ಲಿ. ತುಮಕೂರಲ್ಲಿರ್ತಕ್ಕಂಥ 11 ಕ್ಷೇತ್ರಗಳಲ್ಲೂ ಕೂಡ ಸ್ಥಳೀಯ ಚುನಾವಣೆಗಳು ನಂತರ MLA ಚುನಾವಣೆಗಳಿಗೆ ನಾವು ಅಭ್ಯರ್ಥಿಗಳನ್ನ 100% ನಾವು ಕೊಟ್ಟೆ ಕೊಡ್ತೀವಿ. ಒಳ್ಳೆ ಅಭ್ಯರ್ಥಿಗಳನ್ನು ನೇಮಕ ಮಾಡಿ ಚುನಾವಣೆಯನ್ನು ನಾವು ಎದುರಿಸ್ತೀವಿ. ಈ ಎದುರಿಸ್ಲಿಕ್ಕೆ ನಾವೊಂದು
ಮುಖ್ಯವಾಗಿ ಇವತ್ತೊಂದು ಬುನಾದಿ ಅಂದ್ರೆ ಒಂದು ಬುನಾದಿ ಆಗ್ತಾ ಇದ್ದೀವಿ. ಜಿಲ್ಲೆಯ ವಿವಿಧ ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡು ಚರ್ಚಿಸಿದರು. ಕಡಿಮೆ ನೀರು ಬಳಕೆ ಕೃಷಿ ಪದ್ಧತಿ ಅನುಸರಿಸಲು ತಿಪಟೂರು ತಾಲೂಕು ಪಂಚಾಯತಿ ಅಧ್ಯಕ್ಷ ಸುರೇಶ್ ರೈತರಿಗೆ ಸಲಹೆ ಮಾಡಿದರು. ಕೃಷಿಯಲ್ಲಿ ನೀರನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಿಕೊಂಡು ಹೆಚ್ಚು ಇಳುವರಿ ಪಡೆಯುವತ್ತ ರೈತರು ಗಮನಹರಿಸಬೇಕೆಂದು ತಿಪಟೂರು ತಾಲೂಕು ಪಂಚಾಯತಿ ಅಧ್ಯಕ್ಷ ಎನ್ಎಂ ಸುರೇಶ್ ಹೇಳಿದರು. ತಿಪಟೂರಿನಲ್ಲಿ ತಾಲೂಕು ಆಡಳಿತ, ಕೃಷಿ ಇಲಾಖೆ ಹಾಗೂ ವಿವಿಧ ಇಲಾಖೆ ಸಹಕಾರದೊಂದಿಗೆ ಕಸಬಾ ಹೋಬಳಿ ಮಟ್ಟದ ಸಮಗ್ರ ಕೃಷಿ ಅಭಿಯಾನವನ್ನು ಉದ್ಘಾಟಿಸಿ ಸುರೇಶ್ ಮಾತನಾಡಿದರು. ಯುವಕರು ಕೃಷಿಯಿಂದ ವಿಮುಖರಾಗುತ್ತಿದ್ದು ರೈತರು ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಿಕೊಳ್ಳಬೇಕೆಂದು ಉತ್ತಮ ಇಳುವರಿ ಪಡೆದಾಗ ಲಾಭ ಗಳಿಸಲು ಸಾಧ್ಯವೆಂದು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ರೈತರ 50,000 ರೂಪಾಯಿ ಸಾಲ ಮನ್ನಾ ಮಾಡುವ ಮೂಲಕ ಬರಗಾಲದಿಂದ ತತ್ತರಿಸಿರುವ ರೈತರಿಗೆ ನೆರವಾಗಿದ್ದಾರೆ ಎಂದು ಹೇಳಿ ಬಿಜೆಪಿ ಮುಖಂಡರು ಕೇಂದ್ರದ ಮೇಲೆ ಒತ್ತಡ ಹಾಕಿ ರಾಷ್ಟೀಕೃತ ಬ್ಯಾಂಕ್ಗಳಿಂದಲೂ ಸಾಲ ಮನ್ನಾ ಮಾಡಿಸಬೇಕೆಂದು ಆಗ್ರಹಿಸಿದರು. ರೈತರ ಕೃಷಿ ಸಾಲವನ್ನ 50,000 ರೂಪಾಯಿಗಳನ್ನ ಮನ್ನಾ ಮಾಡಿದೆ ಸರ್ಕಾರ. ಅದರಿಂದ ಕೇಂದ್ರ ಸರ್ಕಾರವನ್ನು ಕೂಡ ನಾವು ರೈತರ ಪರವಾಗಿ ಇವತ್ತ ಇಲ್ಲಿ ಆಗ್ರಹಿಸ್ತಾ ಇದೀವಿ. ಇವತ್ತೇನು ರೈತರ ಬೇರೆ ಬ್ಯಾಂಕ್ಗಳಲ್ಲಿ ಸಾಲ ಇದೆ ಅದನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಮನ್ನಾ ಮಾಡಬೇಕಾಗುತ್ತೆ. ಇವತ್ತ ಇವತ್ತೇನು ಬೊಬ್ಬೆ ಹಾಕೊಂಡು ಇವತ್ತ ನಮ್ಮ ರಾಜ್ಯ ಸರ್ಕಾರದ ಮುಖಾಂತರ ನೀವೆಲ್ಲರೂ ರೈತ ಸನ್ನ ಮಾಡಲೇಬೇಕು, ರೈತ ಸರ್ಕಾರವನ್ನ ಮನ್ನಾ ಮಾಡಲೇ ಆದ್ರೆ ನಾನು ಬೀದಿ ಗಿಡದ ಹೋರಾಟ ಮಾಡ್ತೀನಿ ಅಂತ ಏನು ಯಡಿಯೂರಪ್ಪ ಇವತ್ತು ಹೇಳ್ತಾ ಇದ್ದೀನಿ. ತಹಶೀಲ್ದಾರ್ ಡಾಕ್ಟರ್ ಮಂಜುನಾಥ್, ಜಿಲ್ಲಾ ಪಂಚಾಯತಿ ಸದಸ್ಯರಾದ ಮಮತಾ ಉಮೇಶ್, ಭಾಗ್ಯಮ್ಮ, ಗೋವಿಂದಪ್ಪ, ಎಪಿಎಂಸಿ ಅಧ್ಯಕ್ಷ ರವಿಕುಮಾರ್, ಬಜಗೂರು ಮಂಜುನಾಥ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಜಯಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಗುಬ್ಬಿ ಬಳಿ ಕಳ್ಳಿಪಾಳ್ಯ ಸೇತುವೆ ಅಗಲೀಕರಣಕ್ಕೆ ಒತ್ತಾಯಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಸೇತುವೆಯ ಅಗಲೀಕರಣ ಮಾಡುತ್ತೇವೆಂದು ಆಶ್ವಾಸನೆಯನ್ನು ನೀಡಿ 2 ತಿಂಗಳುಗಳು ಕಳೆದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ದುರಂತದ ಸಂಗತಿಯಾಗಿದೆ ಎಂದು ವಿಶ್ವ ಮಾನವ ಹಕ್ಕುಗಳ ಸೇವಾ ಕೇಂದ್ರದ ರಾಜ್ಯಾಧ್ಯಕ್ಷ ಸಿದ್ದಲಿಂಗೇಗೌಡ ಆರೋಪಿಸಿದರು. ಗುಬ್ಬಿ ತಾಲೂಕಿನ ರಾಷ್ಟೀಯ ಹೆದ್ದಾರಿ 206ರ ಕಳ್ಳಿಪಾಳ್ಯ ಗೇಟ್ ಬಳಿ ಮೂಲಭೂತ ಸೌಲಭ್ಯಕ್ಕೆ ಆಗ್ರಹಿಸಿ ಪ್ರತಿಭಟನಾ ಸ್ಥಳದಲ್ಲಿ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಾಗಿ ಇಂದು 100 ಸಾರ್ವಜನಿಕರು ಪ್ರಾಣವನ್ನು ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ ಎಂದರು. 2 ತಿಂಗಳ ಹಿಂದೆ ಪ್ರತಿಭಟನೆಯನ್ನು ಮಾಡಿದಾಗ ಹೆದ್ದಾರಿ ಹಾಗೂ ಸ್ಥಳೀಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ತ್ವರಿತವಾಗಿ ಸೇತುವೆಯ ಅಗಲೀಕರಣವನ್ನು ಮಾಡುತ್ತೇವೆಂದು ಆಶ್ವಾಸನೆಯನ್ನು ನೀಡಿದ್ದರು. ಧರಣಿ ಸ್ಥಳಕ್ಕೆ ಜಿಲ್ಲೆಯ ರಾಷ್ಟೀಯ ಹೆದ್ದಾರಿ ಇಂಜಿನಿಯರ್ಗಳು ಧಾವಿಸಿ ಪ್ರತಿಭಟನಾಕಾರರನ್ನು ಮನವೊಲಿಸಲು ಯತ್ನಿಸಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಸ್ಥಳಕ್ಕೆ ಮುಖ್ಯ ಇಂಜಿನಿಯರ್ ಬರುವವರೆಗೂ ಪ್ರತಿಭಟನೆಯನ್ನು ಕೈಬಿಡುವುದಿಲ್ಲವೆಂದು ಸಿದ್ದಲಿಂಗೇಗೌಡ ಹೇಳಿದರು. ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದರು. ನಂತರ ಅವರು ಕೂಡ ಡೈರೆಕ್ಷನ್ಸ್ ಕೊಟ್ಟು ನಿಮ್ಗೆ ಎಷ್ಟು ಹಣ ಬೇಕು ನಾವು ಕೊಡ್ತೀವಿ ಅಂತ ಸ್ಟೇಟ್ PWD ಅಧಿಕಾರಿಗಳಿಗೆ ಇಂಜಿನಿಯರ್ಗಳನ್ನು ಇದೇ ಸ್ಥಳಕ್ಕೆ ಕರೆದು ಹೇಳಿದರು. ಸುಮಾರು 2.5 ತಿಂಗಳಾಗಿದೆ. ಸೊ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಪೂರಕ ಕ್ರಮ ಕೈಗೊಂಡಿದೆ. ಇತ್ತೀಚೆಗೆ ಇಲ್ಲೂ ಕೂಡ ಆಕ್ಸಿಡೆಂಟ್ ಆಗಿದ್ದು, ಲಾರಿ ಕೂಡ ಕಳೆದ ವಾರ ಬಿದ್ದಿದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಗುಬ್ಬಿಯಿಂದ ಈ ತುಕ್ಕು ಕುವರ್ಸ್ ತುಕ್ಕು, ಸೊ ಇಷ್ಟೆಲ್ಲ ಘಟನೆ ಸಾವು ನೋವುಗಳೆಲ್ಲ ಆಗ್ತಾ ಇದ್ರು ಕೂಡ ಸ್ಟೇಟ್ PWD ಸಂಪೂರ್ಣ ನಿರ್ಲಕ್ಷ್ಯತೆ ಮತ್ತು ಬೇಜವಾಬ್ದಾರಿ ವಹಿಸಿದ್ದಾರೆ. ಮತ್ತು ನಮ್ಮ ಜಿಲ್ಲಾಡಳಿತಗಳು ಕೂಡ ಇದರ ಇಂಥ ಸೂಕ್ಷ್ಮವಾದಂಥ ವಿಷಯ, ಇದು ರಾಷ್ಟ್ರೀಯ ಹೆದ್ದಾರಿನಲ್ಲಿ ಅತ್ಯಂತ ಕಿರಿದಾದಂಥ ಈ ಸೇತುವೆ ಒಳಗಡೆ 1 ಸೆಕೆಂಡ್ಗೆ ಕನಿಷ್ಠ 9 ವಾಹನಗಳು ಸರಾಸರಿ ಕ್ರಮಿಸ್ತಾ ಇರತಕ್ಕಂಥದ್ದನ್ನು ಸರಿಯಾದ ರೀತಿಯಲ್ಲಿ ಗಮನಿಸದಲ್ಲೇ ಉದಾಸೀನ ಮತ್ತು ಬೇಜವಾಬ್ದಾರಿ ವಹಿಸಿದ್ದಾರೆ. ಅದರಿಂದ ಇದಕ್ಕೆ ನಾನು ಈಗಾಗಲೇ 1 ತಿಂಗಳ ಹಿಂದೆ ಪತ್ರ ಕೂಡ ಕೊಟ್ಟಿದ್ದೆ, ಇದನ್ನು ತಕ್ಷಣದಲ್ಲಿ ಮಾಡಬೇಕು ಅಂತ. ಆದರೂ ಕೂಡ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಅರುಣ್ಕುಮಾರ್, ಉಪಾಧ್ಯಕ್ಷ ರಮೇಶ್, ಅಡಗೂರು ಧರಣೇಶ್, ಕಳ್ಳಿಪಾಳ್ಯ ಮೋಹನ್, ಸ್ವಾಮಿ, ಉಮೇಶ್, ನವೀನ್ ಹಾಗೂ ವಿಶ್ವ ಮಾನವ ಹಕ್ಕುಗಳ ಸೇವಾ ಕೇಂದ್ರದ ಸದಸ್ಯರುಗಳು ಹಾಜರಿದ್ದರು. ಮತದಾರರ ಪಟ್ಟಿ ಪರಿಷ್ಕರಣೆಗೆ ತುಮಕೂರಿನಲ್ಲಿ ನಗರ ಪಾಲಿಕೆ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸಿದರು. ತುಮಕೂರಿನಲ್ಲಿ ಮತದಾರರ ವಿಶೇಷ ಪರಿಷ್ಕರಣಾ ಪಟ್ಟಿ ಸಿದ್ದಗೊಳಿಸಲು ಮಹಾನಗರ ಪಾಲಿಕೆಯ ಕಂದಾಯ ವಿಭಾಗದ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಮಾಹಿತಿ ಪಡೆದುಕೊಂಡರು. 18-21 ವಯಸ್ಸಿನ ಯುವಕ ಯುವತಿಯರನ್ನ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಿಕೊಳ್ಳಲು ಪಾಲಿಕೆಯ ಕಂದಾಯ ವಿಭಾಗದ ಅಧಿಕಾರಿ ರತ್ನಪ್ಪ ಅವರ ನೇತೃತ್ವದಲ್ಲಿ ಆ ಕಂದಾಯ ವಿಭಾಗದ ಸಿಬ್ಬಂದಿಯು ಮನೆ ಮನೆಗೆ ಭೇಟಿ ನೀಡಿ ನಮೂನೆಯಡಿ ಅರ್ಜಿ ನೀಡಿ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಿಕೊಂಡರು. ಕಡ್ಡಾಯವಾಗಿ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡುವ ಉದ್ದೇಶದಿಂದ ವಿಶೇಷ ಪರಿಷ್ಕರಣಾ ಪಟ್ಟಿ ಸಿದ್ದಗೊಳಿಸಲು ಜುಲೈ 1 ರಿಂದ 30 ರವರೆಗೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಧಿಕಾರಿ ರತ್ನಮ್ಮ ತಿಳಿಸಿದರು. 7-17 ರಿಂದ
37-17 ಸ್ಪೆಷಲ್ ಡ್ರೈವ್ ಇರುತ್ತೆ. ವಿಶೇಷ ಪರಿಷ್ಕರಣೆ ದಿನಾಂಕ, ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಇರುತ್ತೆ. ಅದರಲ್ಲಿ 18ನೇ ವಯಸ್ಸಿನಿಂದ 21ನೇ ವಯಸ್ಸಿನವರೆಗೂ ಅರ್ಹತೆ ಇರೋರು ಮತದಾರ ಪಟ್ಟಿಗೆ 6 ಸೇರಿಸ್ಕೊಳ್ಬೋದು. ಮತ್ತು ಅದ್ರ ಜೊತೆಗೆ ತಿದ್ದುಪಡಿ ಇರುತ್ತೆ, 8A ಇರುತ್ತೆ. 7 ಅಂದರೆ ಬಿಡತಕ್ಕವುಗಳು ಅಂದರೆ ಬೇರೆ ಯಾರಾದರೂ ಬಿಟ್ಟೋಗಿದ್ರೆ ಆ ಥರದವನು ಕೂಡ ಕಲೆಕ್ಟ್ ಮಾಡ್ಕೊತಾರೆ. ಮತ್ತು ಇದು 6A ಕೂಡ ಬಂದಿದೆ. ಯಾರಾದರೂ ಹೊರದೇಶದಲ್ಲಿರೋರು ಅವರು 6 ಅಲ್ಲೋಗಿ 6 ಇಲ್ಲಿ ಇರೋವಂಥವ್ರು ಅವರು ಕೂಡ ಸೇರ್ಪಡೆ ಮಾಡ್ಕೋಬೋದು. ಅಂಥ ಅವಕಾಶವೂ ಕೂಡ ಇರುತ್ತೆ. ಬಟ್ ಕಡ್ಡಾಯವಾಗಿ ನಮಗೆ ಏನು ಅಂದರೆ 21ನೇ ವಯಸ್ಸಿನ ಮೇಲಿನವರು ಎಲ್ಲಿ ಹೊರಗಡೆ ಬೇರೆ ಕಡೆ ಸೇರಿಸಿದ್ರೆ ಅದರ ಡಿಲೀಷನ್ ಸರ್ಟಿಫಿಕೇಟ್ ಹಾಕಿ ಮಾತ್ರ ಕಂಪಲ್ಸರಿ ಕೊಡಲೇಬೇಕು ನಮಗೆ ಅಡಿಷನ್ಗೆ. ಆ ಥರ ರೂಲ್ಸ್ ಇದೆ, ಅದು ಕಂಪಲ್ಸರಿ ಇರುತ್ತೆ. ಡಿಲೀಷನ್ ಸರ್ಟಿಫಿಕೇಟ್ ಹಾಕಿ ಕೊಡಬೇಕು. 8A ಮೀನ್ಸ್ 8A ಅಂದರೆ ನೀವು ಎಲ್ಲಾದರೂ ಶಿಫ್ಟ್ ಏರಿಯಾ ಶಿಫ್ಟ್ ಆಗಿದ್ರೆ ಅದು ಕೂಡ ನಾವು ತಗೊಳ್ತೀವಿ. ಕಂದಾಯ ವಿಭಾಗದ ಅಧಿಕಾರಿಗಳಾದ ಶೇಖರ್ ಬಾಬು, ನರಸಿಂಹಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು KR ಪಾಲಕ್ಷ. ಸ್ಥಳೀಯ ಸುದ್ದಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳು.